ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಇರೋ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳು ತಾಯಿ ತಂದೆಗಳು ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಉಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ತಾವು 100 ವರ್ಷ ನಿಮಗೆ ಆಯುಷ್ ಕೊಡಬೇಕು, ದೇವರು ನಿಮಗೆ ಚೆನ್ನಾಗಿ ಮಡಗಬೇಕು, ಏನು ಕಷ್ಟ ಇಲ್ಲದಂಗೆ ನೆಕ್ಸ್ಟ್ ಇಯರ್ವರೆಗೂ ಖುಷಿ ಖುಷಿಯಾಗಿ ನೀವು ಬಾಳ್ಬೇಕಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈ ಇದರಲ್ಲಿ ಲಾಸ್ಟ್ ಇಯರ್ ಇದೇ ಉಗಾದಿ ಹಬ್ಬದ ದಿವಸ ನಾನು ಒಂದು ಮ್ಯಾನಿಫೆಸ್ಟ್ ಹೇಳಿದೆ, 3,000 ಮನೆ 60,000 ಮನೆಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತೇಳಿ. ಅದರಲ್ಲಿ 3,000 ಮನೆಯಲ್ಲಿ 400 ಮನೆ ಸ್ಟಾರ್ಟ್ ಆಗಿದೆ, ಕಂಪ್ಲೀಷನ್ ಸ್ಟೇಜಲ್ಲಿ ಇದೆ. 100 ಮನೆ ಬಡಾ ಮಕಾನಲ್ಲಿ, ಚಿಕ್ಕಪೇಟ್ ಕ್ಷೇತ್ರದ ಬಡಾ ಮಕಾನ್ ಲಾಲ್ಬಾಗ್ ಗೇಟ್ ಆಪೋಸಿಟ್. 300 ಮನೆ ಸ್ಟಾರ್ಟ್ ಮಾಡಿದ್ದೀನಿ, ಅದು 100 ಮನೆ ಫಿನಿಷಿಂಗ್ ಲೆವೆಲಲ್ಲಿ ಇದೆ. ಆಮೇಲೆ ಖಾದರ್ ಶರೀಫ್ ಗಾರ್ಡನ್ನಲ್ಲಿ 100 ಮನೆ ಸ್ಟಾರ್ಟ್ ಮಾಡಿದ್ದೀವಿ, 50 ಮನೆ ಸ್ಟಾರ್ಟಿಂಗ್ ಲೆವೆಲಲ್ಲಿ ಇದೆ, ಇದು ಫಿನಿಷಿಂಗ್ ಲೆವೆಲಲ್ಲಿ ಇದೆ. ಆಮೇಲೆ ಕುಡಿಯಪ್ಪ, ಅದು ಗ್ಯಾಸ್ ಸಿಲಿಂಡರ್ ಫ್ರೀ ಅಂತ ಯಾರು ಇಂಡಿಯಾದಲ್ಲಿ ಮಾಡಿಲ್ಲ, ಗ್ಯಾಸ್ ಸಿಲಿಂಡರ್ ಫ್ರೀ ಅಂತದಲ್ಲಿ ಈ ಕೆ ಜೆ ಬಾಬು ಇದರಲ್ಲಿ ನೋಡಿ, 1,105 ರೂಪಾಯಿ ಸಿಲಿಂಡರ್ ಬೆಲೆ, 23,000 BPL ಕಾರ್ಡ್ ಹೋಲ್ಡರ್ಗಳಿಗೆ ನನಗೆ ಡಾಟಾ ಸಿಕ್ಕಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ 23,000 ಮನೆಗಳಲ್ಲೂ ಡಾಟಾ ಸಿಕ್ಕಿದೆ. ಈಗ BPL ಕಾರ್ಡ್ ಇಲ್ದಿರೋರಿಗೆ ನನ್ನ ಹತ್ರ ಡಾಟಾ ಇಲ್ಲ, ಇಲ್ಲ ಅಂದರೆ ಅವ್ರಿಗೂ ನಾನು ಸಿಲಿಂಡರ್ಗಳು ಫ್ರೀ ಮಾಡ್ತಾ ಇದ್ದೆ. ಆದರೆ ನನಗೆ ಇನ್ಫಾರ್ಮೇಷನ್ ಸಿಕ್ಕಲಿಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ 4-5 ದಿವಸದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ. ಆದ್ದರಿಂದ ಇವಾಗ ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದರಿಗೆ 60,000 ಮನೆಗಳಿಗೆ ನಾವು 5,000 ರೂಪಾಯಿ ಮುಖಾಂತರ ಚೆಕ್ಗಳು ಕೊಡ್ತಾ ಇದ್ದೀವಿ. ಅದರಲ್ಲಿ 40,000 ಮನೆಗೆ ಚೆಕ್ಗಳು ತಲುಪಿದೆ, 20,000 ಮನೆಗಳಿಗೆ ಚೆಕ್ಗಳು ತಲುಪಿಲ್ಲ ಅಂದರೆ ಇವಾಗ ಇನ್ನೂ ನಮ್ಮ ಹತ್ರ 5-6 ದಿವಸ ಇದೆ, ಕೋಡ್ ಆಫ್ ಕಂಡಕ್ಟು ಬಂದಿಲ್ಲ. ಆದ್ರೂ ನಮ್ಮ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ನನಗೆ 3 ದಿವಸ ಮುಂದೆ ಚೆಕ್ಕು ಮತ್ತು ಸ್ಯಾಡಿಗಳು ಸೀಸ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿದ್ದಾರೆ. ಆಮೇಲೆ ಇಲ್ಲಿ ಧರ್ಮರಾಜ ದೇವಸ್ಥಾನ ಯಾವ್ದು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮದು 540,000 ರೂಪಾಯಿ ಸ್ಯಾಡಿಗಳು ಮತ್ತು 3 ಚೆಕ್ ಬುಕ್ಗಳು ಸೀಸ್ ಮಾಡಿದ. ಈ ಕಾರಣದಿಂದ ನಾನು 20,000 ಮನೆಗಳಿಗೆ ಕೊಡೋಕ್ಕೆ ಆಗಿಲ್ಲ. ಅದಕ್ಕೆ ನಾನು ಬೇರೆ ಥರ ಅವ್ರಿಗೆ ತಲುಪಿಸ್ಬೇಕಂತೇಳಿ ನಾನು ಅವ್ರಿಗೆ ಏನು ಮಾಡಿದ್ದೀನಿ, RTGS ಮುಖಾಂತರ ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರ ಅಕೌಂಟ್ಗಳಿಗೆ ನಮ್ಮ ಹತ್ರ ಇರೋ ಡೀಟೇಲ್ಸು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ RTGS ಮುಖಾಂತರ ತಲುಪಿಸ್ಕೊಡ್ತಾ ಇದ್ದೀನಿ. No. 1. No. 2, BPL ಕಾರ್ಡ್ ಹೋಲ್ಡರ್ಸ್ ಅವ್ರಿಗೆ 23,000 ಜನಕ್ಕೆ ನಾನು ಬೈ ಕೊರಿಯರ್ ಬೈ ಪೋಸ್ಟ್ ಮುಖಾಂತರ ಎಲ್ಲ ಮನೆಗೆ ಡಿಸ್ಪ್ಯಾಚ್ ಮಾಡಿದ್ದೀನಿ. ನಿನ್ನೆವರೆಗೂ ಕ್ಲೋಸ್ ಆಗಿದೆ. ಆಮೇಲೆ ನನ್ನ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದರಿಗೆ ನಾನು ಸಾಯೋವರೆಗೂ ಈ BPL ಕಾರ್ಡ್ ಹೋಲ್ಡರ್ಗೆ ಮತ್ತೆ ನಮ್ಮ ಯಾರಿಗೆ BPL ಕಾರ್ಡ್ ಇಲ್ಲ
ಅವರು ನನ್ನ ನಂಬರ್ 9845070999 ಅಲ್ಲಿ ಫೋನ್ ಮಾಡಿ ಯಾರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ ಯಾರಿಗೆ ಸಿಲಿಂಡರ್ ಬೇಕಾಗಿದೆ ಅವರು ಈ ನಂಬರ್ ಅಲ್ಲಿ ಫೋನ್ ಮಾಡಿ ನಮಗೆ ಅವರ ಇನ್ಫರ್ಮೇಷನ್ ಅಡ್ರೆಸ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟರೆ ಅವ್ರಿಗೂ ಕೊಡ್ತೀನಿ ಅದು 60,000 ಮನೆ ಆದ್ರೇನು ಅವ್ರಿಗೆ ಕೊಡ್ತೀನಿ ನಮ್ಮ ಹತ್ರ ಸಿಕ್ಕಿರೋದು 23,000 ಮನೆಗಳು ಸಿಕ್ಕಿದೆ 23,000ಗೆ ಲಾಸ್ಟ್ ನಾನು ಸಾಯೋವರೆಗೂ ಈ ಯೋಜನೆ ಇರುತ್ತೆ ಒಂದು 400 ಮನೆಯಲ್ಲಿ 100 ಮನೆ ಬಡ ಮಕಾನಲ್ಲಿ ಫಿನಿಶಿಂಗ್ ಲೆವೆಲ್ ಇದೆ ತಾವು ಹೋಗಿ ನೋಡಬಹುದು ನೋಡಬಹುದು ಬಾಬು ಹೇಳೋನಲ್ಲ ಮಾಡೋನು ಬೇರೆವರೆಲ್ಲ ಮೋಸ ಮಾಡೋರೆ ಆಶ್ವಾಸನೆ ಕೊಟ್ಟು ಮೋಸ ಮಾಡೋರೆ ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ನಾನು ಎಲ್ಲ ನೋಡಿದ್ದೀನಿ ಪ್ರಪಂಚ ಇಲ್ಲಿ ಬರಿ ಮೋಸ ಮೋಸ ಮಾಡಬೇಕು ಎಲೆಕ್ಷನ್ ಅಲ್ಲಿ ಬರಬೇಕು ಓಟ್ ತಕೋಬೇಕು ಏನೋ ನಾ 5 ವರ್ಷ 4.5 ವರ್ಷ ಆರಾಮಾಗಿ ಮಜಾ ಮಾಡ್ಕೊಂಡು ಎಂಎಲ್ಎಗಳು ಓಡಾಡ್ತಾ ಇರ್ತಾರೆ 6 ತಿಂಗಳು ಇರುವಾಗ ಎಲ್ಲ ಕ್ಷೇತ್ರದಲ್ಲಿ ಕಾಲು ಮುಗಿತಾರೆ ಕೈ ಮುಗಿತಾರೆ ಕ್ಷೇತ್ರದಲ್ಲಿ ಬೋರ್ ಆಗ್ತಾರೆ ಕ್ಷೇತ್ರದಲ್ಲಿ ರೋಡ್ ಆಗ್ತಾರೆ ಕ್ಷೇತ್ರದಲ್ಲಿ ಶಿರಂಡಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ 6 ತಿಂಗಳಲ್ಲಿ ಅವರಿಗೆ ಪಾಪ ಬಡವರಿಗೆ ಆಸೆ ತೋರಿಸ್ಬಿಟ್ಟು ಮೋಸ ಮಾಡೋರೇ ನಾನು ಒಬ್ಬನೇ ಸಾಚ ಏನು ಹೇಳಿದ್ದು ಮಾತು ನಡ್ಕೊಳ್ಳೋನು ನಾನು ಒಬ್ಬನೇ ಬೇರೆ ಯಾರು ಇಲ್ಲ ಎಲ್ಲ ಮೋಸ ಮಾಡೋರೆ ನಾನು ಮನೆ ಕಟ್ಟಿಕೊಡ್ಬೇಕು ಅಂತ ಹೇಳಿದಿನಿ ಮನೆ ಕಟ್ಟಿಬಿಟ್ಟಿದಿನಿ ನಾನು ಕಾಲೇಶಿ 60,000 ಮನೆ ಕೊಡ್ಬೇಕು ಅಂತ ಹೇಳಿದಿನಿ 40,000 ಮನೆಗೆ ರೀಚ್ ಆಗಿದಿನಿ 23,000 ಬಿಪಿಎಲ್ ಕಾರ್ಡ್ ಹೋಲ್ಡರ್ ಗಳಿಗೆ 1105 ರೂಪಾಯಿ ಡಿಡಿ ಗಳು ಕೊಡ್ಬೇಕು ಅಂತ ಹೇಳಿದಿನಿ ಎಲ್ಲರಿಗೂ ಕೊಟ್ಟುಬಿಟ್ಟಿದ್ದೀನಿ ಈಗ ನನಗೆ ಯಾರೋ ಹೇಳ್ತಾರೆ ಅವನಿಗೆ ಮಾತಾಡಕ್ಕೆ ಬರಲ್ಲ ಅವನತ್ರ ಸೀನಿಯಾರಿಟಿ ಇಲ್ಲ ಅವನಿಗೆ ಬಾಯಿಗೆ ಬಂದಂಗೆ ಏನನ್ನೆಲ್ಲ ಮಾತಾಡ್ತಾನೆ ಅವನ ರಾಜಕೀಯ ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ನನಗೆ ಮಾಡ್ತಾರೆ ಆದರೆ ರಾಜಕೀಯ ನಿಮಗೆ ಗೊತ್ತಿಲ್ಲ ನೀವು ಸುಳ್ಳು ರಾಜಕೀಯ ಮಾಡೋರು ಯಾರು ನನಗೆ ಹೇಳ್ತಾರೆ ಅವರು ಏನೋ ಸುಳ್ಳು ರಾಜಕೀಯ ಮಾಡಿ ಜನಗಳಿಗೆ ಮೋಸ ಮಾಡೋರು ಇವನು ರಾಜಕಾರಣಿ ಅಲ್ಲ ಒಂದು ಸಾಧಾರಣ ಬಿಸ್ನೆಸ್ ಮ್ಯಾನ್ ಇವನು ರಾಜಕೀಯ ಮಾಡ್ತಾ ಇಲ್ಲ ಏನು ಮಾತು ಕೊಟ್ಟಿದ್ದಾನೆ ಅದನ್ನು ನಡ್ಕೊಳ್ತಾ ಇದ್ದಾನೆ ಅದಕ್ಕೆ ನನಗೆ ಅಂಡರ್ ಎಸ್ಟಿಮೇಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿಯಲ್ಲ ಎಲ್ಲ 240 ಇಲ್ಲಿ ನೋಡಿ ಜಾಸ್ತಿ 224 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ನಮ್ಮ ಬ್ಲಡ್ ಅಲ್ಲಿ ಇದೆ ಕಾಂಗ್ರೆಸ್ ನ್ಯಾಷನಲಿಸ್ಟ್ ಪಾರ್ಟಿ ಅದು ಬರಬೇಕು ಎಲ್ಲರೂ ಅವ್ರಿಗೆ ಓಟ್ ಕೊಡಬೇಕು ಅವ್ರಿಗೆ ಪವರ್ ಅಲ್ಲಿ ತರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ಕೊಳ್ತಾ ಇದ್ದೀನಿ ಮೂರನೇದು ಏನಂದ್ರೆ ನಾನು ನನಗೆ ಇಲ್ಲಿಂದ ಡೆಲ್ಲಿವರೆಗೂ ರಿಪೋರ್ಟ್ ನಂದು ರೆಕಮೆಂಡೇಷನ್ ಯಾರು ಮಾಡಿಲ್ಲ ನನ್ನ ರಿಪೋರ್ಟ್ಗೆ ನಮ್ಮ ರೆಕಮೆಂಡೇಷನ್ ನಮ್ಮ ಮೈನಾರಿಟಿ ಲೀಡರ್ಸ್ ಆಗಲಿ ಬೇರೆ ಲೀಡರ್ಸ್ ಆಗಲಿ ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿ ಯಾರು ನನ್ನ ಬಗ್ಗೆ ಮಾತಾಡೋರು ಇಲ್ಲ ಯಾಕೆ ಅಂದರೆ ಬಾಬು ಮುಂದಕ್ಕೆ ಬಂದ್ಬಿಡ್ತಾನೆ ಬಾಬು ನಂಬರ್ 1 ಆಗ್ಬಿಡ್ತಾನೆ KGF ಬಾಬು ಅಂತ ಯಾರು ನನಗೆ ರೆಕಮೆಂಡ್ ಮಾಡಿಲ್ಲ ಮಾಡ್ತಾ ಇಲ್ಲ ಆದರೆ ನನಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನಾನು ಕಾಂಗ್ರೆಸ್ ಪಕ್ಷ ನನ್ನ ಬ್ಲಡ್ಡಲ್ಲಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಾತ ಮುತ್ತಾತ ತಾಯಿ ತಂದೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದನೇ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷ ನಮ್ಮ ಬ್ಲಡ್ಡಲ್ಲಿದೆ ಕಾಂಗ್ರೆಸ್ಗೆ ಮೋಸ ಮಾಡೋನಲ್ಲ ನನಗೆ ಬೇರೆ ಪಾರ್ಟಿಯಿಂದ ಕರೀತಾ ಇದ್ರೆ ನಾನು ಒಂದೇ ಮಾತು ಹೇಳಿದ್ದೀನಿ ಅವ್ರಿಗೆ ಕಾಂಗ್ರೆಸ್ ನಮ್ಮ ಬ್ಲಡ್ಡಲ್ಲಿದೆ ನಾನು ಕಾಂಗ್ರೆಸ್ಗೆ ಮೋಸ ಮಾಡಲ್ಲ ದಯವಿಟ್ಟು ನನಗೆ
ಇಂಥ ಇಂಥ ದ್ರೋಗ ಮಾಡೋ ಕೆಲಸ ನಮಗೆ ಮಾಡಿಸ್ಬೇಡಿ ಅಂತ ಹೇಳಿದ್ದೀನಿ. ಆದರೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡ್ಕೊಳ್ಳೋದು ಏನಂದರೆ ನನಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡಿ, ಚಿಕ್ಕಪೇಟ್ ಕ್ಷೇತ್ರದಲ್ಲಿ ನಾನು ಗೆದ್ದು ಬರ್ತೀನಿ, ನನ್ನಿಂದ 10 ಸೀಟ್ ಗೆದ್ಕೊಂಡು ಬರೋ ಶಕ್ತಿವಂತ ನಾನು, ನನಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾನು ಬಿಸ್ನೆಸ್ಸಲ್ಲಿನೂ ಕಿಂಗೆ, ರಾಜಕಾರಣದಲ್ಲಿನೂ ಕಿಂಗೆ, ನನಗೆ ದಯವಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡಿ ಒಂದು ಸೀಟು ಚಿಕ್ಕಪೇಟ್ ಸೀಟು ಒಂದು ಕಲ್ಕೋಬೇಡಿ. ಅದ್ರ ಜೊತೆಗೆ 10 ಸೀಟ್ ಗೆಲ್ಕೊಂಡು ಬರುವಂತ ಶಕ್ತಿ ಇರೋನು ನನಗೆ ಕಲ್ಕೋಬೇಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಕಾಲು ಹಿಡಿದು ಕೈ ಜೋಡಿಸಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿ. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಟಿಕೆಟ್ ಕೊಟ್ಟಿಲ್ಲ ಅಂದರೆ ಬಹಳ ಕಾಂಗ್ರೆಸ್ಗೆ ಕಾಂಗ್ರೆಸ್ಸಲ್ಲಿ ಏನು ಹೇಳ್ಬೇಕು ನಾನು, ಕಾಂಗ್ರೆಸ್ನವ್ರಿಗೆ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ಕೊಳ್ಳೋದೇನಂದ್ರೆ ನನಗೆ ಟಿಕೆಟ್ ಕೊಡಿ, ನಾನು ಗೆದ್ದು ಬರ್ತೀನಿ, ಒಂದು 10 ಸೀಟ್ಗೆ ಶಕ್ತಿಯಾಗಿ ನಿಂತ್ಕೊಳ್ತೀನಿ, ದಯವಿಟ್ಟು ನನಗೆ ಟಿಕೆಟ್ ಕೊಡಿ ಅಂತ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ನಮಸ್ಕಾರ.